ಮೂರ್ ಮಕ್ಳು ಇರ್ತಾರೆ ಮೂರು ಮಕ್ಳು ಅಂತ ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗತ್ತೆ ಮೂರು ಜನ ವೀರಪ್ಪನ್ ಟೀಮ್ ಅಲ್ಲಿ ಸಕ್ರಿಯರು ಯಾರು ಖಂಡಿಯಾನ ಮಾರಿಯಪ್ಪ ಅಂತ ಕೇಳಿರ್ತೀರ ಶಂಕರ್ ಬಿದ್ರಿ ಅವ್ರ ಎನ್ಕೌಂಟರ್ ಅಲ್ಲಿ ಸಾಯ್ತಾನೆ ಮೊನ್ನೆ ಬಿಡುಗಡೆ ಆದಂತ ಪೆರ್ಮಾಳ್ ಇರ್ಬೋದು ಅವರಣ್ಣ ಕೃಷ್ಣ ಇರ್ಬೋದು ಅವ್ರ ದೊಡ್ಡಣ್ಣ ಮಾರಿಯಪ್ಪ ಇರ್ಬೋದು ಸೊ ಇವರೆಲ್ಲ ವೀರಪ್ಪನ ಸೀನಿಯರ್ ಟೀಮು ಈ ಪೆರಮಾಳ್ ಏನಾಗುತ್ತೆ ಅಂತ ಹೇಳಿದ್ರೆ ಈ ವೀರಪ್ಪನ್ ಗಂಧ ಕಡಿಸ್ತಾ ಇರ್ತಾನಲ್ಲ ಈ ಪೆರಮಾಳು ಇವರೆಲ್ಲ ನೋಡ್ಕೊಳ್ತಿರ್ತಾರೆ ಅದ್ರಲ್ಲಿ ಒಬ್ಬಳು ಸಿಂಗಾಪುರಂ ಅಂತ ಹೇಳಿದ್ರೆ ಇವನ್ ಹೆಂಡತಿ ಊರೇನಿದೆ ಅಲ್ಲಿಂದ್ರ ಒಂದು ಹುಡುಗಿ ಬರ್ತಿರ್ತಾಳೆ ಆ ಹುಡುಗಿ ಮೇಲೆ ಏನ್ ಮಾಡ್ಬಿಡ್ತಾನೆ ಅಂದ್ರೆ ಈ ಪೆರಮಾಳ್ ಕಣ್ಣಾಗ್ತಾನೆ ವೀರಪ್ಪನ್ನು ಅಲ್ಲಿ ನ್ಯಾಯ ಪಂಚಾಯತಿ ಮಾಡೋನಲ್ಲ ಇವನಿಗೆ ಸಿಟ್ಟಿ ಬಿಡುತ್ತೆ ಸಿಟ್ಟ ಹತ್ತಿದ ಕೂಡ ಇವನೇನ್ ಮಾಡ್ಬಿಡ್ತಾನ ಅಂತ ಹೇಳಿದ್ರೆ ಆ ಪೆರಮಾಳನ್ನ ಹೊಡಿಬೇಕಂತ ಹೇಳಿ ಏನೀಗ ಜೈಲಿನಿಂದ ರಿಲೀಸ್ ಆದ ಪೆರಮಾಳಿದಾನೆ ಇವ್ನ ಹೊಡಿಬೇಕಂತ ಹೇಳಿ ಇವನು ಬಂದು ಕೆತ್ಕೊಂಡು ಬರ್ತಾನೆ ಮಾನ್ಯ ವೀಕ್ಷಕರೇ ಅಳಿದು ಉಳಿದು ಕಂಡಂತೆ ಸ್ವಾಗತ ಸುಸ್ವಾಗತ ನೀವೆಲ್ಲ ಮೊನ್ನೆ ಆಂಡಿಯಪ್ಪನ ಕತೆ ಕೇಳಿದ್ರ ಆಂಡಿಯಪ್ಪನೊಟ್ಟಿಗೆ ಇನ್ನೊಬ್ಬ ಬಿಡುಗಡೆ ಆಗ್ತಾನೆ ಅವನ ಹೆಸರು ಪೆರ್ಮಾಳ್ ಹೇಳಿ ಕಂಡಿಯಾನ ಪೆರ್ಮಾಳ್ ಹೇಳಿ ನಾವು ಅವನನ್ನ ಬೆಟ್ಟಿ ಆಗ್ಲಿಕ್ಕೆ ಹೋಗಿದ್ದು ಅವನು ಈರೋಡಲ್ಲಿ ಅಲ್ಲಿ ಅವ್ರ ಅಣ್ಣನ ಮನೆ ಸೇರ್ಕೊಂಡಿದ್ದಾನೆ ಇನ್ನೊಂದು ಇದು ಅಂತ ಹೇಳಿದ್ರೆ ಅವನಿಗೆ ಕನ್ನಡ ಬರದಿಲ್ಲ ಸೇಮ್ ಇವನ್ ತರಾನೇ ಅವನು ತಮಿಳಲ್ಲಿ ಹೇಳ್ತಾನೆ ಸೊ ಆಂಡಿಯಪ್ಪನಿಗೇನು ಮೂವತ್ತೆರಡು ವರ್ಷ ಶಿಕ್ಷೆ ಆಗುತ್ತೆ ಅದೇ ತರನೇ ಪೆರಮಾಳುಗೂ ಮೂವತ್ತೆರಡು ವರ್ಷ ಶಿಕ್ಷೆ ಆಗುತ್ತೆ ಇಬ್ರು ಮೊನ್ನೆ ಒಟ್ಟಿಗೆ ಬಿಡುಗಡೆ ಆಗ್ತಾರೆ ಇದರಿಂದ ಇವ್ರಿಬ್ರದ್ದು ಹಿಸ್ಟ್ರಿ ನೋಡೋದಾದ್ರೆ ಮೈಸೂರು ಜೈಲಿನಿಂದ ಇವ್ರಿಬ್ರು ಬಿಡುಗಡೆ ಆಗ್ತಾರೆ ಚಿದಂಬರಂ ಅವ್ರ ಹತ್ತೆಯಲ್ಲಿ ಇವ್ರಿಬ್ರು ಹೋಗಿ ಕೊಯ್ಬತ್ತೂರ್ ಜೈಲಲ್ಲಿ ಇರ್ತಾರೆ ಅಂದ್ರೆ ಇವ್ರಿಗೆ ಶಿಕ್ಷೆ ಆಗುತ್ತೆ ಹದಿನಾಲ್ಕು ವರ್ಷ ಪ್ಲಸ್ ಏಳು ವರ್ಷ ಸರಿ ಈ ಯಾರು ಏನು ಇವನ್ ಇತಿಹಾಸ ಏನು ಇವನು ನಿಜವಾಗ ವೀರಪ್ಪನೊಟ್ಟಿ ನೋಟಿ ಗಿದ್ನ ಗ್ಯಾಂಗು ಏನಂತ ನೋಡ್ತಾ ಹೋದ್ರೆ ಇವನು ಮೂಲತಃ ಗೋಪಿನಾಥಮ್ನವನೇ ಯಾಕಂತ ಹೇಳಿದ್ರೆ ಇವನು ಖಂಡಿಯನ್ ಅಂತ ಹೇಳಿದ್ರೆ ತಮಿಳ್ನಾಡು ಕಡೆಯವನೇನು ಇವ್ರ ತಾಯಿ ಸತಮಂಗ್ಲ ಕಡೆಯವಳು ಏನಂತ ಹೇಳಿದ್ರೆ ಮೊದಲೊಂದು ಮದುವೆ ಆಗಿರ್ತಾ ಅದಕ್ಕೂ ಒಬ್ಬ ಮಗ ಇರ್ತಾನ ಮೊದಲನೇ ತಂದೆಗೆ ಗೋಪಿನಾಥಮ್ನಲ್ಲಿ ಈ ಹೆಣ್ಮಗಳ ಎರಡನೇ ಮದುವೆ ಆಗ್ತಾಳೆ ಮದುವೆ ಆದಾಗ ಇವಳಿಗೆ ಮೂರು ಮಕ್ಕಳು ಇರ್ತಾರೆ ಮೂರು ಮಕ್ಕಳು ಅಂತ ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗತ್ತೆ ಮೂರೂ ಜನ ವೀರಪ್ಪನ್ ಟೀಮ್ ಅಲ್ಲಿ ಸಕ್ರಿಯರು ಯಾರಂತ ಹೇಳಿದ್ರೆ ಯಾರು ಖಂಡಿಯಾನ ಮಾರಿಯಪ್ಪ ಅಂತ ಕೇಳಿರ್ತೀರಾ ಶಂಕರ್ ಬಿದ್ರಿ ಎನ್ಕೌಂಟರ್ ಅಲ್ಲಿ ಸಾಯ್ತಾನೆ ಅವನು ಇದೇ ಸೇಮ್ ಅಂದ್ರೆ ವೀರಪ್ಪನ್ ತಂಡದಲ್ಲಿ ಇರ್ತಾನೆ ಇನ್ನೊಬ್ಬ ಖಂಡಿಯಾನ ಕೃಷ್ಣ ಕೃಷ್ಣ ಅಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ ಡಿ ಸಿ ಅಪ್ಪ ಅವರ ಏನು ವೀರಪ್ಪನ್ ತಲೆ ಕಡಿತಾನೆ ಆ ಸಮಯದಲ್ಲಿ ಡಿ ಸಿ ಅಪ್ಪ ಅವ್ರ ಒಟ್ಟಿಗೆ ಇರ್ತಾನೆ ಏನು ಡಿ ಸಿ ಎಫ್ ಅವರು ವೀರಪ್ಪನ್ನ ಸಂಧಾನ ಮಾಡಿ ಸರೆಂಡರ್ ಮಾಡ್ಬೇಕಂತ ಹೇಳಿ ಕರ್ಕೊಂಡು ಬರ್ಬೇಕಂದಿರ್ತಾರೆ ಆ ಸಮಯದಲ್ಲಿ ಪೆರ್ಮಾಳು ಇರ್ತಾನೆ ಪೆರಮಾಳು ಅಂದ್ರೆ ಆ ಪೆರಮಾಳಲ್ಲ ಇನ್ನೊಬ್ಬ ಸೀನಿಯರ್ ಪೆರ್ಮಾಳು ಪ್ಲಸ್ ಈ ಕೃಷ್ಣನು ಇರ್ತಾನೆ ಕೃಷ್ಣಾನೇ ಡಿ ಸಿ ಎಪ್ ಅವ್ರನ್ನ ಕರ್ಕೊಂಡು ಹೋಗಿರ್ತಾನೆ ಯಾಕಂದ್ರೆ ಡಿ ಸಿ ಎಪ್ರ್ಗ ಅಷ್ಟು ವಿಶ್ವಾಸಿಕ್ನಾಗಿರ್ತಾನೆ ಆದ್ರೆ ಅವನು ಮೊದಲು ವೀರಪ್ಪನ್ ಸಹಚರ ಆಗಿರ್ತಾನೆ ಅವನು ತಮ್ಮನೆ ಈ ಪೆರ್ಮಾಳು ಅಂತ ಹೇಳಿದ್ರೆ ಮೂವತ್ತೆರಡು ವರ್ಷದ ನಂತರ ಬಿಡುಗಡೆ ಆದಂತ ಪೆರಮಾಳು ಸೊ ಈ ಮೂರು ಜನ ವೀರಪ್ಪನೊಟ್ಟಿಗೆ ಕೆಲಸ ಮಾಡ್ತಿರ್ತಾರೆ ಮೊದಲಿಗೆ ಇವರನ್ನ ಕೃಷ್ಣ ಯಾರಂತೂ ನೋಡೋದಾದ್ರೆ ಕೃಷ್ಣ ಮೊದಲು ಏನು ವೀರಪ್ಪನ್ ಶಿಕಾರಿ ಮಾಡ್ತಿರ್ತಾನೆ ಆನೆ ದಂತ ಹೊಡೀತಿರ್ತಾನೆ ಆ ಸಮಯದಲ್ಲಿ ಇವನು ಬೇಟೆಗೂ ಹೋಗ್ತಿರ್ತಾನೆ ಆನೆ ದಂತ ಹೊಡಿದಕ್ಕೂ ಹೋಗ್ತಿರ್ತಾನೆ ಕೃಷ್ಣ ಅದಾದ ನಂತರ ಏನು ಗೋಪಿನಾಥಂನಲ್ಲಿ ಎರಡು ಭೀಕರ ಹತ್ಯೆ ನಡೆಯುತ್ತೆ ಅಂತ ಹೇಳಿದ್ರೆ ಕೋಟಿಯೂರು ಮಾದಯ್ಯ ತಂಗವೇಲು ಹತ್ಯೆ ನಡೆಯುತ್ತೆ ಈ ಹತ್ಯೆ ನಡೆದಾಗ ಈ ಕೃಷ್ಣ ಇರ್ತಾನೆ ಈ ಕೃಷ್ಣನು ಆ ಮಡ್ರಲ್ಲಿ ಭಾಗಿಯಾಗಿರ್ತಾನೆ ಇವಕ್ಕೆ ವೀರಪ್ಪನ ಎಂಟಯರ್ ತಂಡ ಅಂತ ಹೇಳಿದ್ರೆ ನಾನು ಹೇಳ್ತಾ ಇದ್ದೆ ಗುರುನಾಥ್ ಆಚಾರ್ಯ ಇರ್ಬೋದು ಆಂಡಿಯಪ್ಪ ಇರ್ಬೋದು ಈಗ ಮೊನ್ನೆ ಬಿಡುಗಡೆ ಆದಂತ ಪೆರ್ಮಾಳ್ ಇರ್ಬೋದು ಅವರಣ್ಣ ಕೃಷ್ಣ ಇರ್ಬೋದು ಅವ್ರ ದೊಡ್ಡಣ್ಣ ಮಾರಿಯಪ್ಪ ಇರ್ಬೋದು ಸೊ ಇವರೆಲ್ಲ ವೀರಪ್ಪನ ಸೀನಿಯರ್ ಟೀಮು ಇವರ ಏನ್ ಒಂದು ಶವಾನ ಕಟ್ ಮಾಡಿ ಏನ್ ಕಾವೇರಿ ನದಿಗೆ ಸರ್ ಕಾವೇರಿ ನದಿಗೆ ಎಸೆದ ನಂತರ ಇನ್ನು ಪೊಲೀಸರು ನಮ್ಮನ್ನ ಬೆನ್ನತ್ತಾರೆ ಇಲ್ಲ ಯಾರಾದ್ರೂ ಕೇಸ್ ಅಂತ ಹೇಳಿ ನೇರವಾಗಿ ವೀರಪ್ಪನ್ ಏನ್ ಮಾಡ್ತಾನ ಅಂದ್ರೆ ಸತ್ಯಮಂಗಲ ಫಾರೆಸ್ಟ್ ಗೆ ಶಿಫ್ಟ್ ಆಗ್ತಾನೆ ಯಾವಾಗ ಸತ್ಯಮಂಗಲ ಫಾರೆಸ್ಟ್ ಶಿಫ್ಟ್ ಆಗ್ತಾನೆ ಆಗ ಇದೇ ಕೃಷ್ಣ ಏನ್ ಮಾಡ್ತಾನಂತ ಹೇಳಿದ್ರೆ ವೀರಪ್ಪನ್ ಏನಂತ ಹೇಳಿದ್ರೆ ದುಡ್ಡು ಕೊಡೋದ್ರಲ್ಲಿ ತುಂಬಾ ಕೈ ಹಿಡಿತಿರ್ತಾನೆ ಎಲ್ಲಾರ್ಗು ಈಗ ನೂರು ಕೊಡೋ ಜಾಗದಲ್ಲ ಐವತ್ತು ಸಾವಿರ ರೂಪಾಯಿ ಕೊಡ್ಬೇಕಾದ್ರೆ ಮುನ್ನೂರು ರೂಪಾಯಿ ಕೊಡೋದು ಈ ಬುದ್ಧಿ ವೀರಪ್ಪನ ಹತ್ರ ಇರುತ್ತಂತೆ ಯಾವಾಗ ದುಡ್ಡಿಗೋಸ್ಕರ ಈ ಗಲಾಟೆ ಶುರುವಾಗುತ್ತೆ ವೀರಪ್ಪನ್ ಬೆನ್ನ ಬಿಡ್ತಾನೆ ಯಾರ್ದು ಕೃಷ್ಣನ ಬೆನ್ನ ಹತ್ತಾನೆ ಕೃಷ್ಣನ್ ಯಾವ ಬೆನ್ನತಾನೆ ಕೃಷ್ಣ ಏನ್ ಮಾಡ್ಬಿಡ್ತಾನೆ ಅಂದ್ರೆ ತಪ್ಪಿಸ್ಕೊಳ್ತಾನೆ ಇವ್ರು ಇದ್ದ ಸತ್ತೆಮಂಗ್ಲಾ ಕಾಡಲ್ಲಿ ಇದ್ದಿದ್ರಿಂದ ಇವನ್ ಏನ್ ಮಾಡ್ಬಿಡ್ತಾನೆ ಹಂದಿ ಊರ್ಗ್ ಹೋಗ್ತಾನೆ ಹಂದಿ ಊರ್ ಹತ್ರ ಒಂದು ಬಂಗಾಳ ಪುದೂರು ಅಂತ ಇರುತ್ತೆ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇವನ್ ಸರೆಂಡರ್ ಆಗ್ತಾನೆ ಯಾವಾಗ ಸರೆಂಡರ್ ಆಗ್ತಾನೆ ಪೊಲೀಸರು ವೀರಪ್ಪನ್ ಟೀಮು ಗ್ಯಾಂಗು ಅಂತ ನೋಡಿಕೊಳ್ಳೆ ಫಸ್ಟ್ ಅವನ್ ಏನ್ ಅಪೆನ್ಸ್ ಮಾಡಿದಾನೆ ತಮಿಳ್ನಾಡಲ್ಲಿ ಅದ್ ನೋಡ್ತಾರೆ ಆಗ ಇವನು ತಮಿಳ್ನಾಡಲ್ಲಿ ಒಂದು ಇವನ್ ಮೇಲೆ ಯಾವ ಕೇಸ್ ಇರೋದಿಲ್ಲ ಆಗ ಏನ್ ಮಾಡ್ತಾರಂತ ಹೇಳಿದ್ರೆ ತಮಿಳ್ನಾಡು ಪೊಲೀಸರು ತಂದು ಎಂ ಎಂ ಇಲ್ ಸೆಲ್ ಕೊಡ್ತಾರೆ ಯಾಕಂದ್ರೆ ಇವನು ಎರಡು ಕೊಲೆ ವಿಷಯ ಹೇಳಿರ್ತಾನೆ ಇದ್ರಲ್ಲಿ ನಾನು ಭಾಗಿಯಿದ್ದೆ ಅಂತ ಹೇಳಿ ಆಗ ಇದ್ದಂಥವ್ರು ದಿನೇಶ್ ಅವರು ತುಂಬಾ ಹೊಸದಾಗಿ ಬಂದಿರ್ತಾರೆ ಅವಾಗ್ತಾನೆ ಆಮೇಲೆ ಇನ್ನೊಂದು ತೀರಾ ವಿಚಿತ್ರ ಅಂತ ಹೇಳಿದ್ರೆ ಏನು ವೀರಪ್ಪನ ಸಹಚರರು ಸರೆಂಡರ್ ಆಗಿ ಜೈಲ್ ಹೋಗುವುದು ಶುರು ಆಯ್ತಲ್ಲ ಈ ಶುರು ಆಗಿದ್ದಕ್ಕೆ ಗುದ್ಲಿ ಪೂಜೆ ಮಾಡಿದವನೇ ಈ ಕೃಷ್ಣ ಅಂತಾರೆ ದಿನೇಶ್ ಅವ್ರು ಇವನ್ ಏನ್ ಮಾಡ್ತಾರೆ ವಿಚಾರಣೆ ಮಾಡಿ ಏನ್ ಮಾಡ್ತಾರೆ ಆ ಕೊಲೆ ಕೇಸಲ್ಲಿ ಇವನ್ ಮೈಸೂರು ಜೈಲಿಗೆ ಕಳಿಸ್ತಾರೆ ಫಸ್ಟ್ ಪರ್ಸನ್ ಅಂದ್ರೆ ಮೊದಲ ವ್ಯಕ್ತಿ ವೀರಪ್ಪನ್ ತಂಡದಲ್ಲಿ ಪೊಲೀಸರಿಗೆ ಸರೆಂಡರ್ ಆಗೋದು ಹಾಗೇನೆ ನಾನು ಇಂಥದ್ರಲ್ಲಿ ಇದ್ದೆ ಅಂತ ಹೇಳಿ ಒಪ್ಕೊಳ್ಳೋದು ಜೈಲ್ ಹೋಗುವಂತವನು ಇವನೇ ಫಸ್ಟ್ ಅಂತಾರೆ ಇವನೊಟ್ಟಿಗಿದ್ದ ಸಹಚಾರರು ನಾವು ನಮ್ಗೆ ಯಾರು ಈ ಕಥೆಗಳನ್ನ ಹೇಳ್ತಾರೋ ಅವ್ರು ಹೇಳ್ತಾರೆ ಫಸ್ಟ್ ರಿಬ್ಬನ್ ಕಟ್ ಮಾಡಿದ್ ಇವನೇ ನೋಡಿ ಸರ್ ಕೃಷ್ಣ ಅಂತ ಹೇಳಿ ಆಮೇಲೆ ಕೃಷ್ಣನ್ ವಿಚಾರಣೆ ನಡೆಯುತ್ತೆ ಇಲ್ಲಿ ಏನಾಗುತ್ತೆ ಅಂದ್ರೆ ಏನ್ ತಂಗವೇಲು ಕೋಟಿಯವರು ಮಾದಯ್ಯ ಹತ್ಯೆ ಆಗಿದ್ದಾರೆ ಆದ್ರೆ ಬಾಡಿ ಸಿಕ್ಕಿಲ್ಲ ಸಾಕ್ಷಿ ಇಲ್ಲ ಹೀಗಾಗಿ ಅಂತ ಹೇಳಿದ್ರೆ ಯಾವುದೂ ಸಾಕ್ಷಿ ಇಲ್ಲ ಐ ವಿಟ್ನೆಸ್ ಇಲ್ಲ ಅಂದ್ಕೊಳ್ಳೇನೆ ಕೋರ್ಟ್ ಏನ್ ಮಾಡಿಬಿಡುತ್ತೆ ಬಿಟ್ಟು ಬಿಡುತ್ತೆ ತುಂಬಾ ವಿಚಿತ್ರ ಅಂದ್ರೆ ಇವ್ರು ಯಾಕೆ ಅಂತ ಹೇಳಿದ್ರೆ ಇವ್ರು ಇವ್ರ ಕ್ಯಾರೆಕ್ಟರ್ ಹೇಗಿರುತ್ತೆ ಅಂದ್ರೆ ಒಂಥರ ಹಳ್ಳಿ ರೈತರ ತರ ಕಾಡಲ್ಲಿ ಕೂಲಿ ಕೆಲಸ ಮಾಡೋರ್ ತರ ಇರೋದ್ರಿಂದ ಹೌದು ಅಂದ್ಕೊಳ್ಳಿ ಹೌದು ಅನ್ನೋದು ಇಲ್ಲ ಅಂದ್ಕೊಳ್ಳಿ ಇಲ್ಲ ಅನ್ನೋದು ಹೀಗಾಗಿ ಇವ್ರು ಏನ್ ಹೇಳಿ ಅಲ್ಲಿ ಇರೋರಿಗೆ ಅರ್ಥ ಆಗುದಿಲ್ಲ ಅಂದಮೇಲೆ ಇವನ್ ಬಿಡುಗಡೆನೂ ಆಗ್ಬಿಡುತ್ತೆ ಬಿಡುಗಡೆ ಆದಕೊಳ್ಳೆ ಇವನ್ ಏನ್ ಮಾಡ್ತಾನೆ ಸ್ಟ್ರೇಟ್ ಅವೇ ಗೋಪಿನಾಥನ್ ಬರ್ತಾನೆ ಈ ಸಮಯದಲ್ಲಿ ಗೋಪಿನಾಥಮ್ ಅಲ್ಲಿ ಏನ್ ಡಿ ಸಿ ಎಫ್ ಶ್ರೀನಿವಾಸಿಯವರು ಇದಾರೆ ಇವರು ತುಂಬಾ ವೀರಪ್ಪನ್ ಹಿಂದೆ ಬೆನ್ನತ್ತಿ ಬಿಟ್ಟಿರ್ತಾರೆ ಆದ್ರೆ ವೀರಪ್ಪನ್ ಇದ್ದವರು ವೀರಪ್ಪನೊಟ್ಟಿ ಜಗಳ ಮಾಡಿ ಬಂದವರು ಇನ್ನೂ ಇವ್ರಿಗೆ ಯಾರು ಸಿಕ್ಕಿರೋದಿಲ್ಲ ಆಗ ಫಸ್ಟ್ ಟೈಮ್ ಸಿಗೋನೇ ಕೃಷ್ಣ ಕೃಷ್ಣ ಯಾವಾಗ ಸಿಗ್ತಾನೆ ಕೃಷ್ಣನ್ಗೆ ಗೋಪಿನಾಥಮ್ಮಲ್ಲಿ ಇರ್ತಾನೆ ಡಿ ಸಿ ಎಫ್ ಅವ್ರ ಏನ್ಮಾಡ್ತಾರೆ ಸೇರಿಸ್ಕೊಳ್ತಾರ ಅವನೊಟ್ಟಿಗೆ ಆಮೇಲೆ ಕೃಷ್ಣನಿಗೂ ಆ ಸಮಯಕ್ಕೆ ಒಂದು ಸರ್ಕಾರಿ ಅಧಿಕಾರಿ ರಕ್ಷಣೆ ಬೇಕಾಗಿರುತ್ತೆ ಯಾಕಂದ್ರೆ ಅಲ್ಲಿ ವೀರಪ್ಪನ್ ಬೆನ್ನಟ್ಟಿರ್ತಾನಲ್ಲ ಇದು ದೊಡ್ಡ ಸಮಸ್ಯೆ ಆಗಿರುತ್ತೆ ಅಂದ್ರೆ ನಾನು ಹೇಳ್ತಾ ಇರೋದು ಇದು ಕೇವಲ ಎರಡು ಕೊಲೆ ಆದ ನಂತರನೇ ಅವ್ನು ಮುಂದೆ ಹೋಗ್ಬಿಡ್ತಾನೆ ಹಿಂದೆ ಆಮೇಲೆ ಐದು ಕೊಲೆ ಇನ್ನು ಚಿದಂಬರಂ ರೇಂಜರ್ ಹತ್ಯೆ ಇದು ಯಾವುದೂ ಆಗಿರುವುದಿಲ್ಲ ಇದರಲ್ಲಿ ಕೃಷ್ಣ ಅನ್ನೋನ್ ಪಾಲ್ಗೊಳ್ಳಿರುದಿಲ್ಲ ಕೇವಲ ಅದ್ ಎರಡು ಕೊಲೆ ಅಷ್ಟೇ ಇರ್ತಾನೆ ಆಗ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಡಿ ಸಿ ಎಫ್ ಶ್ರೀನಿವಾಸ್ ಅವರು ತಮ್ಮೊಟ್ಟಿಗೆ ಇಟ್ಕೊಂಡು ಇವನನ್ನ ಏನ್ ಮಾಡ್ತಾರೆ ವೀರಪ್ಪನ್ನ ಸಹಚರ ಯಾರು ಯಾರ್ಯಾರನ್ನ ಸರೆಂಡರ್ ಮಾಡಿಸ್ಬೋದು ಏನು ಏನು ಅಂತ ಹುಡುಕ್ತಾ ಇರುವಾಗೆ ಈ ಪೆರಮಾಳ್ ನಾನು ಒಂದು ಹಿಂದೆ ಒಂದು ಸಂದರ್ಶನ ಮಾಡಿದ್ದು ಏನ್ ಸೀನಿಯರ್ ಪೆರಮಾಳ್ ಇದ್ದಾನೆ ಅವನು ಸರೆಂಡರ್ ಆಗ್ತಾನೆ ಡಿ ಸಿ ಎಫ್ ಅವ್ರ ಹತ್ರ ಆಗ ಅವನನ್ನು ಇಟ್ಕೊಳ್ತಾರೆ ಇಟ್ಕೊಂಡಾದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಇದೇ ಸಮಯದಲ್ಲಿ ಒಂದು ದೊಡ್ಡ ಘಟನೆನೇ ನಡೆದೋಗುತ್ತೆ ಅಂತ ಹೇಳಿದ್ರೆ ಇವ್ರ ತಮ್ಮನ ವಿಷಯ ನಾನು ಈಗ ಬರ್ತೇನೆ ಇದ್ರ ಮಧ್ಯೆ ಏನ್ ಮಾಡ್ಬಿಡ್ತಾರೆ ಶ್ರೀನಿವಾಸ್ ಅವರು ಏನ್ ಮಾಡ್ತಾರೆ ಈ ಕೃಷ್ಣನ್ಗೆ ಅಲ್ಲೇ ಒಂದು ಹುಡುಗಿನ ನೋಡಿ ಮದುವೆ ಮಾಡ್ತಾರೆ ಮದುವೆ ಮಾಡ್ತಾರೆ ಮದುವೆ ಮಾಡಿದ ನಂತರ ಕೃಷ್ಣ ಏನ್ ಮಾಡ್ತಾನೆ ಅಂದ್ರೆ ಡಿ ಸಿ ಎಫ್ ಶ್ರೀನಿವಾಸ್ ಅವರು ತುಂಬಾ ವಿಶ್ವಾಸಿಕನಾಗಿರ್ತಾನೆ ವೀರಪ್ಪನ್ ಸಚಾರ ಇಂತವ್ರು ಇಲ್ಲಿ ಬರ್ತಾರೆ ಇಂಥವ್ನ ಸರೆಂಡರ್ ಆಗ್ತಾನೆ ಹಿಡಿಸಿಕೊಡದು ಪ್ರತಿಯೊಂದು ಮಾಡ್ತಾ ಇರ್ತಾನೆ ಈ ಕೃಷ್ಣ ಕೃಷ್ಣ ಶ್ರೀನಿವಾಸ ಅವರು ಮದುವೆ ಮಾಡೇನೆ ತುಂಬಾ ಅವರಿಗೆ ಅಂತ ಹೇಳಿದ್ರೆ ಎಲ್ಲಾ ಮಾಹಿತಿನೂ ಕೊಡ್ತಾನೆ ಇದ್ರ ಮಧ್ಯ ಒಂದು ಘಟನೆ ನಡೆದೋಗುತ್ತೆ ನಾನು ಏನೀಗ ಆಗಿದ್ದಾನೆ ಈ ಪೆರಮಾಳೆ ನಾನು ಹೇಳಿದ್ದು ಈ ಕೃಷ್ಣನ ತಮ್ಮ ಅಂದ್ರೆ ಕಂಡಿಯಾರ ಕೃಷ್ಣನ ತಮ್ಮನೇ ಈ ಪೆರಮಾಳು ಇನ್ನೊಬ್ಬ ಇವರಣ್ಣ ಮಾರಿಯಪ್ಪ ಅಂತೇಳಿ ಇರ್ತಾನೆ ಪೆರಮಾಳುಗ್ ಏನಾಗುತ್ತೆ ಅಂದ್ರೆ ಪೆರಮಾಳು ಏನ್ ಕೆಲಸ ಮಾಡ್ತಿರ್ತಾನೆ ಅಂದ್ರೆ ಗೋಪಿನಾಥಮ್ಮಲ್ಲಿ ಒಂದು ಕಾಲದಲ್ಲಿ ದನ ಕಾಯ್ತಿರ್ತಾನೆ ಏನು ಈ ದನ ಕಾಯು ಅಂತಿರ್ತಾನೆ ಇವನ ವೀರಪ್ಪನ್ ಶಿಕಾರಿ ಹೋಗ್ತಾನೆ ಯಾವಾಗ ಶಿಕಾರಿ ಕರ್ಕೊಂಡು ಹೋಗ್ತಾನೆ ನೀವು ಆಸ್ ಇಟ್ ಇಸ್ ಆನೆದಂತ ಹೊಡೆಯುವುದು ವೀರಪ್ಪನ್ ಮಾಡುವಂತ ಕೊಲೆಗಳಲ್ಲೂ ಈ ಪೆರಮಾಳ್ ಭಾಗಿಯಾಗಿರ್ತಾನೆ ಇದು ಪೆರಮಾಳ್ ಇತಿಹಾಸ ಆದ್ರೆ ಇದ್ರ ಮಧ್ಯ ಪೆರಮಾಳು ಹಾಗೇನೆ ವೀರಪ್ಪನ್ ಮಧ್ಯ ಒಂದು ದೊಡ್ಡ ಗಲಾಟೆನೆ ಆಗಿತ್ತೆ ಇಲ್ಲಿ ಪೆರಮಾಳಿದ್ದಾಗ ಏನೇನ್ ನಡೆದಿರುತ್ತೆ ಅಂದ್ರೆ ಒಂದು ಎರಡು ಕೊಲೆ ಆಗಿರುತ್ತೆ ಚಿದಂಬರಂ ಹತ್ತೆಯಲ್ಲೂ ಪೆರಮಾಳ್ ಭಾಗಿಯಾಗಿರ್ತಾನೆ ಗೋಪಿನಾಥಂನಲ್ಲಿ ನಡೆಯುವ ಐದು ಜನರ ಕೊಲೆಯಲ್ಲೂ ಇವನು ಭಾಗಿಯಾಗಿರ್ತಾನೆ ಅದಕ್ಕಿಂತ ವಿಶೇಷವಾಗಿ ಇವನು ದಿನೇಶ್ ಅವರ ಹತ್ಯೆ ಏನಾಗುತ್ತೆ ದಿನೇಶ್ ಅವರ ಹತ್ಯೆಯಲ್ಲಿ ಪೆರಮಾಳು ಮತ್ತೆ ವೀರಪ್ಪನ್ ಇಬ್ಬರೇ ಇರ್ತಾರೆ ಸುಮಾರು ಜನ ಹೇಳ್ತಾರೆ ಅಲ್ಲಿ ಆಚಾರಿ ಗುರುನಾಥ್ ಇರುವುದಿಲ್ಲ ಒಡಕೆಹಳ್ಳಿ ದೊರೆಸ್ವಾಮಿ ಇರುವುದಿಲ್ಲ ಆಮೇಲೆ ಮಾರಿಯಪ್ಪ ಇರೋದಿಲ್ಲ ಆಂಡಿ ಅಪ್ಪ ಇರೋದಿಲ್ಲ ಆದ್ರೆ ಪೆರಮಾಳು ಮತ್ತೆ ವೀರಪ್ಪನ್ ಇರ್ತಾರೆ ಹಾಗಾದ್ರೆ ಈ ಸೀನಿಯರ್ ಟೀಮ್ ಎಲ್ಲೋ ಹೋಯ್ತು ಅಂತ ನೋಡಿದ್ರೆ ಇವರು ಡಿಫಾರೆಸ್ಟ್ ಅಲ್ಲಿ ಗಂಧ ಕಟ್ಸ್ತಾ ಇರ್ತಾರೆ ಗಂಧ ಕಡಿಸುವಂತ ಸಮಯದಲ್ಲಿ ವೀರಪ್ಪನ್ಗೆ ಏನಂತ ಹೇಳಿದ್ರೆ ಈ ಗಂಧಾನ ತಗೊಳ್ಳುವಂತ ಪಾರ್ಟಿಗಳು ಹೊಗೆನೆ ಕಲಿಗೆ ಬರೋರು ಇರ್ತಾರೆ ಹೀಗಾಗಿ ವೀರಪ್ಪನ್ ಏನ್ ಮಾಡ್ತಾನಂದ್ರೆ ವೀರಪ್ಪನು ಈ ಪೆರ್ಮಾಳು ಹಾಗೆ ಹೊಸ ಹುಡುಗರು ಕರ್ಕೊಂಡು ಇವನ್ ಏನ್ ಮಾಡ್ತಿರ್ತಾನಂದ್ರೆ ಫಾರೆಸ್ಟ್ ಇಂದ ಇವನು ಹೊಗೆನೆ ಕಡೆ ಹೋಗ್ತಾ ಇರ್ತಾನೆ ಯಾವಾಗ ಹೊಗೆನೆ ಕಡೆ ಹೋಗ್ತಾ ಇರ್ತಾನೆ ಆ ಸಮಯದಲ್ಲಿ ಒಂದು ಹುಡುಗ ಸೈಕಲ್ ತಗೊಂಡ್ ಬರ್ತಾನೆ ಅಲ್ಲಿ ಅವನು ಒಬ್ಬ ಯಾರೋ ಒಬ್ಬ ಸೈಕಲ್ ತಗೊಂಡ್ ಬರ್ತಾನೆ ಸೈಕಲ್ ತಗೊಂಡು ಬಂದು ಕೂಡ ಏನಾಗತ್ತೆ ಅಂತ ಹೇಳಿದ್ರೆ ಅವನಿಗೆ ವೀರಪ್ಪನ ಅಡ್ಡ ಸಿಕ್ಕಿಬಿಡ್ತಾನೆ ಅಡ್ಡ ಸಿಕ್ಕಾಗ ವೀರಪ್ಪನ ಕೇಳ್ತಾನೆ ಯಾಕಂದ್ರೆ ವೀರಪ್ಪನ ಕಡೆ ಹೋಗ್ತಿರ್ತಾನೆ ವೀರಪ್ಪನ್ ಕೇಳ್ತಾನೆ ಅಲ್ಲೇನಾದ್ರು ಪೊಲೀಸರು ಇದ್ದಾರಾ ಅಂತ ಹೇಳಿ ಆಗ ಅವನು ಹೇಳ್ತಾನೆ ಹೌದು ಪೊಲೀಸ್ ಜೀಪ್ ಇದೆ ಅಲ್ಲೊಂದು ಸುಮಾರು ಒಂದು ಐದಾರು ಜನ ಇದ್ದಾರೆ ಪೊಲೀಸರು ಎಲ್ಲ ಇನ್ಸ್ಪೆಕ್ಟರ್ ಅವರು ಇದ್ದಾರೆ ಬೆಟ್ಟದ ಇನ್ಸ್ಪೆಕ್ಟರ್ ಇದಾರೆ ಅಂತೆಲ್ಲ ಹೇಳ್ಬಿಡ್ತಾನೆ ಅವನು ಹೇಳಿದ ಕೂಡ ಏನ್ ಮಾಡ್ಬಿಡ್ತಾನೆ ಈ ಹುಡುಗ ಇವತ್ತೇನು ದಿನೇಶ್ ಮಾರಕ ನಿರ್ಮಿಸಿದ್ದಾರೆ ಅಂದ್ರೆ ಅಲ್ಲಿ ಡೆತ್ ಆದಂತ ಹುತಾತ್ಮರಾದಂತ ಪೊಲೀಸರು ಆ ಮೆಟ್ಕಲ್ ಹತ್ರನೇ ಇವ್ನು ಸಿಕ್ತಾನೆ ಸಿಕ್ಕಾದ ಕೂಡ ಇವನ್ ಏನ್ ಮಾಡ್ಬಿಡ್ತಾನೆ ಸಡನ್ ಆಗಿ ಹೊಸಾದ ಟೀಮ್ ಇರುತ್ತೆ ಟೀಮ್ ಇದ್ದಾಗಿ ಇವನೇನ್ ಮಾಡ್ಬಿಡ್ತಾನೆ ಅಂತ ಹೇಳಿದ್ರೆ ಕಲ್ಲಿನ ಮರೆಗೆ ಹೋಗ್ಬಿಡ್ತಾನೆ ಯಾಕಂದ್ರೆ ಅಲ್ಲಿ ದಿನೇಶ್ ಅವ್ರು ಇರ್ತಾರೆ ದಿನೇಶ್ ಅವ್ರನ್ನ ಹತ್ಯೆ ಮಾಡ್ಬೇಕಂತ ಸುಮಾರು ದಿವಸದಿಂದ ವೀರಪ್ಪನ ಸ್ಕೆಚ್ ಇರುತ್ತೆ ಆದ್ರೆ ಇದು ಸಡನ್ ಸಡನ್ ಆಗಿ ಅವನಿ ದಿನೇಶ್ ಅವರು ಇದಾರ ಅಂತ ಗೊತ್ತಾಗತ್ತಲ್ಲ ಯಾಕಂದ್ರೆ ಇವನಿಗೂ ಹೊಗೆನೇ ಕಲ್ಲು ಹೋಗ್ಬೇಕಾಗಿರುತ್ತೆ ಇನ್ನು ಮಧ್ಯಾಹ್ನ ಇವ್ರೇನಾದ್ರೂ ಇವನ್ ಮೇಲೆ ದಾಳಿ ಮಾಡಿ ಹಿಡ್ಕೊಂಡ್ಬಿಟ್ರೆ ಅದಕ್ಕೆ ಏನು ಮಾಡ್ಬಿಡ್ತಾ ನೀವು ಮೆಟಿಕಲ್ ಹತ್ರ ಹಿಂದೆ ಎಲ್ಲರೂ ಸೇಫ್ ಜೋನ್ ತಗೊಳ್ತಾರೆ ಅಲ್ಲಿ ಪೆರಮಾಳು ಇರ್ತಾನೆ ವೀರಪ್ಪನ್ನು ಇರ್ತಾನೆ ಮತ್ತೆಲ್ಲ ಹೊಸ ಹುಡುಗರು ಇರ್ತಾರೆ ಹಾಗೇನೆ ಯಾವ ಇಂಟಿಮೇಷನ್ ಕೊಟ್ಟಿರ್ತಾನ ಹುಡುಗನ್ನೂ ಕೂರಿಸ್ಕೊಳ್ತಾರೆ ಕೂರಿಸ್ಕೊಂಡು ಇವ್ರು ಕಾಯ್ತಾರೆ 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 ಆ ಸಮಯದಲ್ಲಿ ದಿನೇಶ್ ಅವ್ರು ಬರ್ತಾರೆ ನಿಮಗೆಲ್ಲ ಎಲ್ಲ ಕೇಳಿರ್ತೀರ ಯಾವ ರೀತಿ ಫೈರಿಂಗ್ ಆಯಿತು ಏನು ಅಂತ ಹೇಳಿ ಆದ್ರೆ ಬೇರೆ ಅಂತ ಹೇಳಿದ್ರೆ ಹೇಳಿದ್ರು ವೀರಪ್ಪನೊಟ್ಟಿಗಿರೋಂತವ್ರು ಹೇಳೋ ಪ್ರಕಾರ ಏನಂತ ಹೇಳಿದ್ರೆ ಒಂದ್ ವೇಳೆ ಆವತ್ತು ಏನಾದ್ರೂ ಗುರುನಾಥ ಆಚಾರ್ಯ ಇದ್ದ ಒಡ್ಕೇಳಿ ದೊರೆಸ್ವಾಮಿ ಆಂಡಿಯಪ್ಪ ಆಮೇಲೆ ಮಾರಿಯಪ್ಪ ಅಂತ ಘಟಾನ್ ಘಟಿಗಳಿದ್ರೆ ಹಳಬ್ರಿದ್ರೆ ಆ ದೈತ್ಯ ಅಂದ್ರೆ ಅವ್ರಿಗೆ ಮನುಷ್ಯರು ಧನ ಅಂತ ಗೊತ್ತಾರ ಅಂತ ಕೊಲೆಗಡಕ್ರ ಏನಾದ್ರು ಇದ್ರ ಅಂತ ಹೇಳಿದ್ರೆ ವೀರಪ್ಪನ್ ಇನ್ನೂ ಒಂದು ಧೈರ್ಯ ಮಾಡಿ ಎಲ್ಲಾರು ಆ ಜೀಪ್ನಲ್ಲಿ ಇದ್ದವ್ರನ್ನೆಲ್ಲ ಕೊಂದು ಆಸ್ ಇಟ್ ಈಸ್ ಇವ್ರು ಹೇಗೆ ಪೀಸ್ ಪೀಸ್ ಮಾಡಿ ಆ ಕಾವೇರಿ ನದಿಗೆ ಹಾಕ್ತಾರಲ್ಲ ಸೇಮ್ ಜೀಪ್ ಸಮೇತ ಕಾವೇರಿ ನದಿಗೆ ಹಾಕ್ಬಿಡೋರು ಇವರು ಅದೇ ಈ ಒಂದು ವೀರಪ್ಪನ್ ಪ್ಲಾನ್ ಇದ್ದಿದ್ದು ಆದ್ರೆ ಅವತ್ತು ಏನಾಗ್ಬಿಡುತ್ತೆ ಅಂದ್ರೆ ಹೊಸ ಹುಡುಗರು ಇರೋದ್ರಿಂದ ವೀರಪ್ಪನ್ಗೆ ಆ ಧೈರ್ಯ ಸಾಲುದಿಲ್ಲ ಎಲ್ಲಿ ಅಲ್ಲಿ ಅವರು ಚಂದ್ರಪ್ಪ ಅವ್ರು ಏನಂತ ಹೇಳಿದ್ರೆ ಫೈರಿಂಗ್ ಶುರು ಮಾಡ್ತಾರೆ ಆಗ ಹೆದರಿ ಇವ್ರು ಕಾಲು ಕೀಳ್ತಾರೆ ಕಾಲ್ ಹೆದರಿ ಕಾಲ್ ಕೀಳುದಕ್ಕೆ ಇದೇ ಕಾರಣ ಅಂತೇಳಿ ಆ ತಂಡದಲ್ಲಿ ಇದ್ದಂಥವ್ರೇ ಹೇಳುದು ಇದನ್ನ ಅಳಿದು ಉಳಿದೋರ್ ಅಂತ ಹೇಳಿದ್ರು ಪ್ರಶ್ನಾರ್ಥಕವಾಗಿ ಚಿಹ್ನೆಗೆ ತೊಳೆ ಇಷ್ಟೆಲ್ಲ ಭಾಗಿಯಾದಂತವ್ ಈ ಪೆರಮಾಳು ಈ ಪೆರಮಾಳು ಏನಾಗುತ್ತೆ ಅಂತ ಹೇಳಿದ್ರೆ ಈ ವೀರಪ್ಪನ್ ಗಂಧ ಕಡಿಸ್ತಾ ಇರ್ತಾನಲ್ಲ ಈ ಪೆರಮಾಳು ಇವರೆಲ್ಲ ನೋಡ್ಕೊಳ್ತಿರ್ತಾರೆ ಅದ್ರಲ್ಲೂ ಒಬ್ಳ ಸಿಂಗಾಪುರಂ ಅಂತ ಹೇಳಿದ್ರೆ ಇವ್ನ ಹೆಂಡತಿ ಊರೇನಿದೆ ಅಲ್ಲಿಂದ್ರ ಒಂದ್ ಹುಡುಗಿ ಬರ್ತಿರ್ತಾಳೆ ಆ ಹುಡುಗಿ ಮೇಲೆ ಏನ್ ಮಾಡ್ಬಿಡ್ತಾನಂದ್ರೆ ಈ ಪೆರಮಾಳು ಕಣ್ಣು ಹಾಕ್ತಾನೆ ಕಣ್ ಹಾಕಿ ಅವಳನ್ನ ಬೇರೆ ತರವನ್ನ ಬಳಸ್ಕೊಳ್ಳೋದಕ್ಕೂ ಅವಳನ್ನ ಎಡದಾಡಿ ಪ್ರಯತ್ನ ಮಾಡ್ಬಿಡ್ತಾನೆ ಅವಳು ಕೂಲಿ ಕೆಲ್ಸಕ್ ಬರೋಳು ಗಂಧದ ಗಂಧ ಕಡಿಯೋದಕ್ಕೆ ಪೆರಮಾಳಗ್ ಮದ್ವೆ ಆಗಿರುವುದಿಲ್ಲ ಮಾ ವೀರಪ್ಪನಿಗೆ ಮದುವೆ ಆಗಿರುತ್ತೆ ಹೆಂಡತಿ ಮನೆಗೆ ಡೈಲಿ ಹೋಗ್ತಾ ಇರ್ತಾನೆ ಇವನು ಆದ್ರೆ ಇಲ್ಲಿ ಇವರೆಲ್ಲ ಏನಂತ ಹೇಳಿದ್ರೆ ಅದೇ ಹೇಳ್ತಾರೆ ಅವರೆಲ್ಲ ಅವ್ರು ಕೇಳಿದಾಗ ಅವ್ರು ಹೇಳೋ ಕತೆ ನಿಮ್ಗೆ ಹೇಳೋದು ನಾವೆಲ್ಲ ಕೆಲ್ ಮೇಲೆ ಮಲಗ್ಬೇಕು ಇವನು ಆರಾಮಾಗ ಹೆಂಡ್ತಿ ಒಟ್ಟಿ ಮಲಗ್ತಾ ಇದೆ ಈ ಸಿಟ್ಟಲ್ಲಿ ಏನ್ ಮಾಡಿರ್ತಾನೆ ಬರುವ ಕೂಲಿ ಕೆಲಸದವಳ ಮೇಲೆ ಗಂಧ ಕಡೆ ಕೂಲಿ ಕೆಲಸಕ್ಕೆ ಹುಡುಗಿ ಬರ್ತಿರ್ತಾಳ ಒಳ್ಳೆ ಹೋಗಿ ಅವನು ಮಿಸ್ಯೂಸ್ ಮಾಡ್ತಾನೆ ಯಾವಾಗ ಮಿಸ್ಯೂಸ್ ಮಾಡ್ತಾನೆ ಇದು ವೀರಪ್ಪನ್ನು ಅಲ್ಲಿ ನ್ಯಾಯ ಪಂಚಾಯತಿ ಮಾಡೋನಲ್ಲ ಇವನಿಗೆ ಸಿಟ್ಟು ಹತ್ತಿ ಬಿಡುತ್ತೆ ಸಿಟ್ ಹತ್ತಿದ ಕೂಡ ಇವನ್ ಅಂತ ಮಾಡ್ಬಿಡ್ತಾನಂತ ಹೇಳಿದ್ರೆ ಆ ಪೆರ್ಮಾಳನ್ನ ಹೊಡಿಬೇಕಂತ ಹೇಳಿ ಏನೀಗ ಜೈಲಿನಿಂದ ರಿಲೀಸ್ ಆದ ಪೆರ್ಮಾಳಿದಾನೆ ಇವ್ನ ಹೊಡಿಬೇಕಂತ ಹೇಳಿ ಇವನು ಬಂದು ಕೆತ್ಕೊಂಡು ಬರ್ತಾನೆ ಬಂದು ಕೆತ್ಕೊಂಡು ಬಂದ್ ಕೂಡ ಏನ್ ಮಾಡ್ಬಿಡ್ತಾನೆ ಇನ್ನು ನನ್ನನ್ನು ವೀರಪ್ಪನ ಬಿಡುದಿಲ್ಲ ಅಂತ ಹೇಳಿ ಇವನ್ ಅಲ್ಲಿ ನಿಂತ್ರ ಕಾಲ್ ಕೇಳ್ತಾನೆ ಕಾಲ್ ಕಿತ್ತವನ್ ಏನ್ ಮಾಡ್ಬಿಡ್ತಾನೆ ಧರಂಪುರ ಜಿಲ್ಲೆಯ ಪೆನ್ನಗರ ಏನ್ ತಾಲೂಕು ಇದೆ ಇಲ್ಲೊಂದು ಸಿಂಗಳ್ಳಿ ಅಂತಿದೆ ಅಲ್ಲಿ ಹೋಗಿ ಇವನು ತಪ್ಪಿಸ್ಕೊಂಡ್ಬಿಡ್ತಾನೆ ಯಾರದೋ ಮನೆಯಲ್ಲಿ ಅಲ್ಲಿ ಹೋಗಿ ಕೆಲ್ಸಕ್ಕೆ ಸೇರ್ ಆಗ ಇದು ಏನಾಗತ್ತೆ ಅಂತ ಹೇಳಿದ್ರೆ ಡಿ ಸಿ ಎಫ್ ಶ್ರೀನಿವಾಸ್ ಅವರೊಟ್ಟಿಗೆ ಕೃಷ್ಣ ಇರ್ತಾನಲ್ಲ ಈ ಕೃಷ್ಣ ಹೇಗಾದ್ರೂ ಅವ್ರ ಅಣ್ಣ ಇದು ಸುದ್ದಿ ಬಡಿಯುತ್ತೆ ಹೀಗಾಗಿ ಇವನ್ ಏನ್ ಮಾಡ್ತಾನೆ ಶ್ರೀನಿವಾಸ್ ಅವ್ರನ್ನ ಕರ್ಕೊಂಡು ಸೀದಾ ಪೆನ್ನಗರಕ್ಕೆ ಹೋಗ್ತಾನೆ ಪೆನ್ನಗರದ ಏನ್ ಸಿಂಗಳ್ಳಿ ಅಂತ ಇರುತ್ತೆ ಹಳ್ಳಿಗೆ ಹೋಗಿ ಪೆರ್ಮಾಳನ್ನ ಹಿಡಿದು ಇಪ್ಪತ್ತೆರಡು ಜನ ಅಂತ ಹೇಳಿದ್ರೆ ಏನು ಡಿ ಸಿ ಎಫ್ ಶ್ರೀನಿವಾಸ್ ಅವರು ಇಪ್ಪತ್ತೆರಡು ಜನರನ್ನ ಸರೆಂಡರ್ ಮಾಡಿಸ್ಕೊಂಡಿರ್ತಾರೆ ಅದರಲ್ಲಿ ಈ ಪೆರ್ಮಾಳು ಒಬ್ಬನು ಪೆರ್ಮಾಳ್ ಅಂತಂದು ಕೂರಿಸ್ಕೊಳ್ತಾರೆ ಅವ್ನಿಗೆ ಗೊತ್ತಿರುತ್ತೆ ಇಲ್ಲಿದ್ರಷ್ಟೇ ನಾನು ಸೇಫ್ ಅಂತೇಳಿ ಆಮೇಲೆ ಏನ್ಮಾಡ್ತಾರೆ ಶ್ರೀನಿವಾಸ್ ಅವ್ರು ಏನ್ ಮಾಡ್ಬಿಡ್ತಾರೆ ಅಂದ್ರೆ ಸ್ಟೇಟ್ ಅವೇ ಕರ್ಕೊಂಡೋಗಿ ಇವ್ನ ಮೈಸೂರಲ್ಲಿ ಸರೆಂಡರ್ ಮಾಡಿಸ್ತಾರೆ ಸರೆಂಡರ್ ಮಾಡಿಸಿ ಜೈಲಿಗೆ ಬಿಟ್ಟು ಬಂದ್ಬಿಡ್ತಾರೆ ಇಪ್ಪತ್ತೆರಡು ಜನ ಯಾಕಂತ ಹೇಳಿದ್ರೆ ಈ ಇಪ್ಪತ್ತೆರಡು ಜನರಲ್ಲಿ ಇದ್ದಂತ ಒಬ್ಬ ಏನ್ ಮಾಡಿರ್ತಾನೆ ವೀರಪ್ಪನ್ ಸಹಚಾರ ಇವರನ್ನೇ ಕೊಲ್ಬೇಕಂತ ಶ್ರೀನಿವಾಸ್ ಅವ್ರನ್ನೇ ಕೊಲ್ಬೇಕಂತೇಳಿ ಸ್ಕೆಚ್ ಹಾಕಿದ್ಕೊಳ್ಳೇನೆ ಅವ್ರು ಏನ್ ಮಾಡ್ಬಿಡ್ತಾರೆ ಸ್ಟೇಟ್ ಅವೇ ಸರೆಂಡರ್ ಮಾಡಿಸ್ತಾರೆ ಮೈಸೂರು ಜೈಲ್ ಹಾಕ್ತಾರೆ ಮೈಸೂರು ಜೈಲಿಗೆ ಯಾವಾಗ ಹಾಕ್ತಾರೆ ಇವ್ನ ಅಲ್ಲಿ ಹೋಗಿ ಮತ್ತೆ ಆಂಡಿ ಅಪ್ಪ ಇವರೆಲ್ಲ ಅಲ್ಲಿ ಸೇರ್ಕೊಳ್ತಾರೆ ಇವ್ರು ಹನ್ನೊಂದು ವರ್ಷನೂ ಇವ್ರು ಅಂಡರ್ ಟ್ರಯಲ್ ಆಗಿರ್ತಾರೆ ಅಂಡರ್ ಟ್ರಯಲ್ ಆಗಿ ಇವ್ರದ್ದು ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿಂತ ಬಿಡುಗಡೆ ಆಗ್ತಾರೆ ಅಲ್ಲಿಂತ ಯಾವಾಗ ಬಿಡುಗಡೆ ಆಗ್ತಾರೆ ಅದ್ರಲ್ಲಿ ಚಿದಂಬರಂ ರೇಂಜರ್ ಹತ್ತೆಯಲ್ಲಿ ಬೇಕಾಗಿರ್ತಾರಲ್ಲ ಅವ್ರನ್ನ ಏನ್ ಅಂತ ಹೇಳಿದ್ರೆ ತಮಿಳ್ನಾಡು ಪೊಲೀಸರು ಪಿಕ್ ಮಾಡ್ತಾರೆ ತಮಿಳ್ನಾಡು ಪೊಲೀಸರು ಏನ್ ಮಾಡ್ಬಿಡ್ತಾರೆ ಆಸ್ ಇಟ್ ಈಸ್ ಅದ್ರ ಬಗ್ಗೆ ಎನ್ಕ್ವೈರಿ ನಡೀತೆ ತಮಿಳ್ನಾಡಲ್ಲಿ ತಮಿಳ್ನಾಡಲ್ಲಿ ಯಾವಾಗ ಇದರ ಬಗ್ಗೆ ಎನ್ಕ್ವೈರಿ ನಡೆಯುತ್ತೆ ಎನ್ಕ್ವೈರಿ ನಡೆದಾದ ನಂತರ ಆಂಡಿ ಡಿ ಇವನಿಗೆ ಯುವನಿಗೆ ಯಾರು ಪೆರಮಾಳಿಗೆ ಐ ವಿಟ್ನೆಸ್ ಆದಂತವ್ರು ಅವರು ರೇಡ್ ಮಾಡ್ಲಿಕ್ಕೆ ಹೋದಾಗ ಅವ್ರ ಫಾರೆಸ್ಟರ್ಸು ವಾಚರ್ಸು ಅಂದ್ರೆ ಚಿದಂಬರ ಹೊಡಿ ಹೊತ್ತಿಗೆ ನೋಡಿದಂಥವ್ರು ಐ ವಿಟ್ನೆಸ್ ಇರ್ತಾರೆ ಅವಾಗ ಇವರೆಲ್ಲ ಇರುವುದು ಅವ್ರು ನೋಡಿರ್ತಾರೆ ಅವರು ಸಾಕ್ಷಿ ಹೇಳ್ತಾರೆ ಸಾಕ್ಷಿ ಹೇಳಿದಾಗ ಜೀವಾವಧಿ ಶಿಕ್ಷೆ ಹದಿನಾಲ್ಕು ವರ್ಷ ಏಳು ವರ್ಷ ಏನಾಗುತ್ತೆ ಅಂತ ಹೇಳಿದ್ರೆ ಗಂಧದ ಕಟ್ಟಿಗೆ ಹೊಡೆದಿದ್ದಕ್ಕೆ ಯಾಕಂದ್ರೆ ಅಲ್ಲಿ ಗಂಧದ ಕಟ್ಟಿಗೆನೂ ಸಿಗುತ್ತಲ್ಲ ಜಾಗದಲ್ಲಿ ಅದರ ಶಿಕ್ಷೆ ಇವನಿಗೆ ಒಟ್ಟು ಇಪ್ಪತ್ತೊಂದು ವರ್ಷದ ಶಿಕ್ಷೆ ಆಗುತ್ತೆ ಇಪ್ಪತ್ತೊಂದು ವರ್ಷದ ಶಿಕ್ಷೆ ಆದ ನಂತರ ಇವನನ್ನ ಸೇಮ್ ಕೊಯ್ಬತ್ತೂರ್ ಹಾಕ್ತಾರೆ ಆಂಡಿಯಪ್ಪ ಇವನ್ ಒಟ್ಟಿಗಿರ್ತಾರೆ ಇದೇ ಮೊನ್ನೆ ಬಿಡುಗಡೆ ಆದಂತ ಪೆರಮಾಳು ಇವನು ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಇವನಿಗೆ ಕನ್ನಡ ಬರೋದಿಲ್ಲ ಹೀಗಾಗಿ ನಾವು ಜಸ್ಟ್ ಅವ್ನ ಮಾತಾಡಿಸ್ಕೊಂಡು ತಮಿಳು ಇರೋದ್ರಿಂದ ನಾವು ಇವನ್ ಬಗ್ಗೆ ಬೇರೆ ಬೇರೆ ವಿಷಯ ಅದೇ ನಾವು ಕ್ಯಾಮ್ರಾ ಮುಂದೆ ಇಟ್ಕೊಳ್ಳಿ ಇವ್ರ ಹೇಳೋ ವಿಷಯ ಇಷ್ಟೇನೆ ನಮ್ಗೆ ಗೊತ್ತಿಲ್ಲ ನಾವು ಮಾಡೇ ಇಲ್ಲ ಹಾಗೆ ಹೀಗೆ ಅಂತ ಹೇಳ್ಬೋದು ಬಟ್ ಇವ್ರದೆಲ್ಲ ದೊಡ್ಡ ಒಂದು ದೊಡ್ಡ ಇತಿಹಾಸನೇ ಇದೆ ಆಗ ಇವನ್ ಇತ್ತೀಚೆಗೆ ಈ ರೋಡಲ್ಲಿ ಇವನು ಹೋಗಿದ್ದಾನೆ ಈ ರೋಡಲ್ಲಿ ಇವ್ರ ಅಣ್ಣ ಹಬ್ಬ ಇದ್ದಾನೆ ಆ ರಾಜ ಹೇಳಿ ಆ ರಾಜನೊಟ್ಟಿಗೆ ಇದ್ದಾನೆ ಇವನಿಗೆ ಮದುವೆ ಆಗಿಲ್ಲ ಹಾಗಾದ್ರೆ ಇವ್ರ ಅಣ್ಣ ಮಾರಿಯಪ್ಪ ಏನಾದ ಅಂತ ನೋಡೋದಾದ್ರೆ ಮಾರಿಯಪ್ಪನ ಶಂಕರ್ ಬಿದ್ರಿಯವರ ತಂಡ ಹೊಗೆನಕಲ್ ರೋಡಲ್ಲಿ ಎನ್ಕೌಂಟರ್ ಮಾಡುತ್ತೆ ಇವನು ಎಲ್ಲದರಲ್ಲೂ ಭಾಗಿಯಾಗಿರ್ತಾನೆ ಅದೇ ರೀತಿ ಏನ್ ಡಿ ಸಿ ಎಫ್ಒ ಶ್ರೀನಿವಾಸ್ ಅವರು ಇವ್ರ ಅಣ್ಣನ್ನ ಇನ್ನೊಬ್ಬ ಅಣ್ಣ ಕೃಷ್ಣನ್ನ ಮದುವೆ ಮಾಡಿದ್ರಲ್ಲ ಅವನೇನಾದ ಅಂತ ನೋಡೋದಾದ್ರೆ ಡಿ ಸಿ ಎಫ್ ಅವ್ರ ಹತ್ಯೆ ಆಗೋ ದಿವಸ ಕೃಷ್ಣ ಮತ್ತೆ ಒಬ್ಬ ದೊಡ್ಡ ಪೆರ್ಮಾಳ್ ಅಂತ ಹೇಳಿದ್ರೆ ತಮಿಳ್ನಾಡು ಕೇಸಲ್ಲಿ ಸಿಕ್ಕಾಕೊಂಡು ಒಂದು ಗೋಪಿನಾಥ್ ಅಲ್ಲಿ ಇದ್ದಾನೆ ಅವನು ಡಿ ಸಿ ಎಫ್ ಸಾಹೇಬ್ರ ಇನ್ಫಾರ್ಮೆಂಟ್ ಆಗಿರ್ತಾರೆ ಇವ್ರಿಬ್ರು ಬೆಳಗ್ಗೆ ಹೋಗಿರ್ತಾರೆ ಯಾವಾಗ ವೀರಪ್ಪನು ಈ ಕೃಷ್ಣನ್ ಮುಂದೇನೇ ಈ ಕೃತ್ಯ ಮಾಡ್ತಾನೆ ಆಗ ಅವ್ನು ವಾಪಸ್ ಬಂದವನು ಅಂತ ಹೇಳಿದ್ರೆ ಪೊಲೀಸ್ರ ಎನ್ಕ್ವೈರಿ ಮಾಡ್ತಾರೆ ನಂತರ ಬಿಡ್ತಾರೆ ಕೃಷ್ಣನ್ ಏನೂ ಇಲ್ಲ ಇಲ್ಲ ಅಂತ ಹೇಳಿ ಕೃಷ್ಣನ್ನ ಇವರೇ ಕರ್ಕೊಂಡು ಹೋಗಿದ್ದಾರೆ ಅಂತ ಗೊತ್ತಿರುತ್ತೆ ಡಿ ಸಿ ಎಫ್ ಶ್ರೀನಿವಾಸ್ ಅವರು ದಾರಿ ತೋರಿಸೋದಕ್ಕೆ ಮತ್ತೆ ವೀರಪ್ಪನ ಭಿಟ್ಟಿ ಮಾಡಿಸೋದಕ್ಕೆ ಆ ನಂತರ ಇವನು ವಾಪಸ್ ಬಂದವನು ಬಿಡ್ತಾನೆ ಡಿ ಎಫ್ ಒ ಶ್ರೀನಿವಾಸ್ ಅವರಂತ ದೇವರಂತ ವ್ಯಕ್ತಿ ಕಳ್ಕೊಂಡೆಲ್ಲ ಅಂತ ಹೇಳಿ ಆಗ ಇವನು ಹೆವಿ ಡ್ರಿಂಕರ್ ಆಗಿಬಿಡ್ತಾನಂತೆ ವಿಪರೀತ ಕುಡಿದು 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 ಅವನಿಗೆ ಕೊನೆಗೆ ಕುಡಿಯುವುದು ಸಾಕಾಗುದಿಲ್ಲ ಅಂದಾಗ ಬ್ಲೇಡ್ ತಗೊಂಡು ಕೃಷ್ಣ ಕಟ್ ಮಾಡ್ಕೊಂಡ್ಬಿಡ್ತಾನೆ ಅದರರ್ಥ ಅಪರಾಧದಲ್ಲಿ ಭಾಗಿಯಾದವ್ರು ಏನ್ ಇವನ ಅಣ್ಣ ಮಾರಿ ಇದ್ದ ಇವನ್ ಎನ್ಕೊಂಡ್ರಲ್ಲ ಸತ್ತ ಕೃಷ್ಣ ಕುಡಿದು ಕುಡ್ದು ಕುಡ್ದು ಡಿ ಸಿ ಎಫ್ಒ ಹತ್ತೆ ಅವನು ತಲೆ ಕೆಡ್ಸ್ಕೊಂಡು ಕತ್ತನ ಕಟ್ ಮಾಡಿ ಸಾಯ್ತಾನೆ ಅದೇ ರೀತಿನೇ ಈಗ ಪೆರ್ಮಾಳು ತಮಿಳುನಾಡು ಸೇರ್ಕೊಳ್ತಾನೆ ಏನಿಲ್ಲ ರಾಜ ಅಂತ ಇವ್ರ ಅಣ್ಣ ಇನ್ನೊಬ್ಬ ಅಂದರೆ ಇವನ ಮೊದಲನೇ ಇವ್ರ ಅಣ್ಣ ಆಗಬೇಕು ಅವನ ಮನೆಯೇ ಈಗ ಈ ರೋಡಲ್ಲಿ ಸೇರಿದ್ದಾನೆ ಸೊ ಇದು ಪೆರಮಾಳು ಅಂತ ಹೇಳಿದ್ರೆ ಲಾಸ್ಟ್ ಬಿಡುಗಡೆ ಅಂತಾರೆ ಇದಕ್ಕೆ ಈ ಬಿಡುಗಡೆ ಆದವರಲ್ಲಿ ತಮಿಳ್ನಾಡಿಂದ ಈ ಪೆರಮಾಳು ಒಬ್ಬನೇ ಇದರ ಅವನು ಸಂದರ್ಶನ ಏನಂತ ಹೇಳಿದರೆ ತಮಿಳಲ್ಲಿ ಅವನು ಸೇಮ್ ಹೇಳ್ತಾರೆ ಮತ್ತೆ ಈಗ ಅವ್ರು ನಾನು ಹೇಳಿದಾಗೆ ಬರೀ ಇದೇ ಕಥೆನೇ ಇರ್ತಾರೆ ಹೀಗಾಗಿ ಅದೇ ಕತೆ ನೀವು ತರ ನಮ್ಗೆ ಗೊತ್ತಿಲ್ಲ ನಾವು ಮಾಡಿಲ್ಲ ಈ ರೀತಿ ಹೇಳಿ ಹೀಗಾಗಿ ನಾವು ಅವನೇನು ಅವ್ನ ಡಿಟೇಲ್ಸ್ ಮಾಹಿತಿ ಕಲೆಕ್ಟ್ ಮಾಡಿ ನಾವು ಸಂದರ್ಶನ ಮಾಡಿದಾಗ ತಮಿಳಲ್ಲಿ ಅಷ್ಟೇ ವಿಷಯ ಬಂತು ಹೀಗ ಅದ್ರ ಹೆಚ್ಚು ನಾನೇ ಅಳಿದು ಉಳಿದವರ ಕಂಡಂತೆ ಒಂದು ಪ್ರಶ್ನಾರ್ಥಕ ಅಂತ ಹೇಳಿ ಇದನ್ನು ತಮಿಳಲ್ಲಿ ಇದ್ದಿದ್ದು ನಾನು ಕನ್ನಡದಲ್ಲಿ ಗೊತ್ತಾಗಲಿ ಅಂತ ಅವ್ನು ಹಿಸ್ಟ್ರಿ ಹೇಳಿದ್ದು ಅವ್ನ ಇತಿಹಾಸನೇ ಹೇಳಿದ್ದು ಯಾಕಂತ ಹೇಳಿದ್ರೆ ಅವನೊಟ್ಟಿಗಿದ್ದವರು ಅವನರಲ್ಲಿ ಎಲ್ಲ ಅವ್ನು ಮಾಡಿದ್ರಲ್ಲಿ ಪಾಲ್ಗೊಂಡವರೇ ನನಗೆ ಹೇಳಿದ್ದು ಇನ್ನೊಂದು ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬಂದು ನೇರ ಸಂದರ್ಶನ ಮಾಡುವ ಧನ್ಯವಾದ ಜನಜಾಗೃತಿ ಮಾಧ್ಯಮಕ್ಕೆ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಬಂಧು ಬಾಂಧವರಿಗೆಲ್ಲ ಸಬ್ಸ್ಕ್ರೈಬ್ ಆಗಲಿಕ್ಕೆ ತಿಳಿಸಿ